ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಇವತ್ತು ನಡೆದಂತಹ ಎಪಿಸೋಡ್ನಲ್ಲಿ ಕೆಲವು ಹೈಲೈಟ್ಸ್ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲೇಬೇಕು. ಹಾಗಾಗಿ ಕೆಲವು ವಿಚಾರಗಳನ್ನು ನಾನು ನಿಮಗೆ ಹೇಳ್ತಿದ್ದೇನೆ. ಈ ವಾರದಲ್ಲಿ ಉತ್ತಮ ಯಾರಾಗಬೇಕಾಗಿತ್ತು, ಯಾರು ಕಳಪೆ ಸಿಗಬೇಕಾಗಿತ್ತು, ಡ್ರೋನ್ ಪ್ರತಾಪ್ ಅವರು ಮುದ್ದೆ ಮಾಡಿಕೊಟ್ಟಿದ್ದಕ್ಕೆ ಅಲ್ಲಿರುವಂಥ ಸ್ಪರ್ಧಿಗಳು ಗಲಾಟೆ ಕೂಡ ಮಾಡಿದ್ರು. ಹಾಗೆ ಕಿಚ್ಚನ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ಬಂದಿದೆ. ಎಲ್ಲ ಸ್ಪರ್ಧಿಗಳಿಗೂ ಕೂಡ ಕಿಚ್ಚ ಸುದೀಪ್ ಅವರು ತಾವೇ ಸ್ವತಃ ಅಡುಗೆ ಮಾಡಿಕೊಟ್ಟಿದ್ರು. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ ವೀಕ್ಷಕರೇ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಈ ವಾರದಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಆಗಿ ನಡೆಸ್ಕೊಟ್ಟಂತಹ ಒಂದು ಎಪಿಸೋಡ್ನ ತುಕಾಲಿ ಸಂತೋಷ್ ಅವರಿಗೆ ಆ ಒಂದು ಕ್ರೆಡಿಟ್ ಸಿಗಬೇಕಾಗಿತ್ತು. ಸೊ ಹಾಗಾಗಿ ಅವರಿಗೆ ಉತ್ತಮ ಕೂಡ ಸಿಕ್ತು, ಜೊತೆಗೆ ಈ ವಾರದ ಕಿಚ್ಚನ್ ಚಪ್ಪಾಳೆ ತುಕಾಲಿ ಸಂತೋಷ್ ಅವರಿಗೆ ಸಿಗುತ್ತೆ. ಹಾಗೆ ಕಳಪೆ ಪವಿ ಅವರಿಗೆ ಸಿಗ್ತಾ ಇದೆ. ಅವರು ಒಂದು ಯೋಗ ಟೀಚರ್ ಆಗಿದ್ದಾಗ ಅವರ ಒಂದು ಟಾಸ್ಕನ್ನು ಅವರು ಸರಿಯಾಗಿ ನಿಭಾಯಿಸ್ತಿಲ್ಲ ಅಂತೇಳಿ ಎಲ್ಲರೂ ಕೂಡ ಅವರಿಗೆ ಕಳಪೆಯನ್ನು ಕೊಟ್ಟಿದ್ದಾರೆ. ಅದು ಕರೆಕ್ಟ್ ಆಗಿದೆ. ಹಾಗೆ ಡ್ರೋನ್ ಪ್ರತಾಪ್ ಅವರ ವಿಚಾರಕ್ಕೆ ಬರ್ತೀನಿ. ಡ್ರೋನ್ ಪ್ರತಾಪ್ ಅವರು ಅಲ್ಲಿರೋ ಸ್ಪರ್ಧಿಗಳಿಗೆ ಹೊಟ್ಟೆ ಹಸಿವು ಅಂತ ಹೇಳಿದಾಗ ಸ್ವಲ್ಪ ಊಟ ಕಡಿಮೆ ಇದ್ದಾಗ ಅವರು ಮುದ್ದೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಅಲ್ಲಿರುವಂತಹ ಯಾವ ಹೆಣ್ಣುಮಕ್ಕಳು ಕೂಡ ಮುದ್ದೆಯನ್ನು ಮಾಡಿರಲಿಲ್ಲ. ಆದರೆ ನಮ್ಮ ಒಂದು ರಾಗಿ ಮುದ್ದೆನ ಮಾಡಿದ್ದಂತಹ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಇದೇ ಮೊದಲು ಅಂತ ಅನಿಸ್ತಾ ಇದೆ ನನಗೆ. ಬೇರೆದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸೊ ನಾನು ನೋಡಿದಾಗೆ ಇದೇ ಮೊದಲು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ರಾಗಿ ಮುದ್ದೆ ಒಂದು ರಿಯಾಲಿಟಿ ಶೋನಲ್ಲಿ, ಅಷ್ಟು ದೊಡ್ಡ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ನಮಗೆ ಅದು ತುಂಬ ಖುಷಿ ಆಗುತ್ತೆ. ಹಾಗೆ ಡ್ರೋನ್ ಪ್ರತಾಪ್ ಅವರು ರಾಗಿ ಮುದ್ದೆ ಮಾಡಿಕೊಟ್ಟಿದ್ದು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಡ್ರೋನ್ ಪ್ರತಾಪ್ ಅವರು ಆ ರಾಗಿ ಮುದ್ದೆನ ತಿರುಗಿಸಿದಾಗಿರ್ಬೋದು, ಅಲ್ಲಿರೋ ಸ್ಪರ್ಧಿಗಳಿಗೆ ಏನೇ ಆದರೂ ರೆಸ್ಪಾನ್ಸಿಬಿಲಿಟಿ ನಾನು ತೆಗೆದುಕೊಳ್ತೀನಿ, ನೀವು ಊಟ ಮಾಡಿ ಅಂತ ಹೇಳಿ ಹೊಟ್ಟೆಗೆ ಮೋಸ ಮಾಡಬಾರ್ದು. ಹಾಗೆ ಹಸುವು ಸಿಕ್ಕಾಪಟ್ಟೆ ಕ್ರೂರಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಅದನ್ನು ತಿಳ್ಕೊಂಡು ಯಾವ ಸ್ಪರ್ಧಿಗೂ ಹಸಿವು ಅಂದರೂ ಕೂಡ ಅವರು ಪಟ್ಟ ಅಂತೇಳಿ ಅಡುಗೆನ ಮಾಡ್ಕೊಳ್ತಾರೆ. ಈ ಹಿಂದೆ ಭಾಗ್ಯಶ್ರೀ ಅವ್ರಿಗೂ ಕೂಡ ಅಡುಗೆನ ಮಾಡಿಕೊಟ್ಟಿದ್ರು. ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ಆ ವಿಚಾರಕ್ಕೆ ಡ್ರೋನ್ ಪ್ರತಾಪ್ ಅವ್ರಿಗೆ ಸಬಾಷ್ ಕೇಳಿದನ್ನು ಕೂಡ ಕೊಟ್ಟಿದ್ರು. ಹೀಗಿರುವಾಗ ಇವತ್ತು ಕೂಡ ಡ್ರೋನ್ ಪ್ರತಾಪ್ ಅವರು ಮುದ್ದೆಯನ್ನು ಮಾಡಿಕೊಟ್ಟಿದ್ದಾರೆ. ಕೆಲವು ಸ್ಪರ್ಧಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಗ್ಯಾಸ್ ಕೂಡ ಖಾಲಿಯಾಗಿತ್ತು ಅಂತ ಹೇಳಿದ್ರು. ಆದರೆ ಗ್ಯಾಸನ್ನು ಹಸ್ಲಿಗೆ ಸ್ಟಾಪ್ ಮಾಡಿದ ವಿಚಾರ ಅದು ಬೇರೆದಾಗಿತ್ತು. ಆದರೆ ವಿನಯ್ಗೌಡ ಅವರು ಹೇಳ್ತಾರೆ, ಇಡೀ ಮನೆಗೆ ಇದು ಶಿಕ್ಷೆ ಆಗ್ತದೆ, ಇದಕ್ಕೆ ನಾನು ಸಹಿಸ್ಕೊಳ್ಳೋದಿಲ್ಲ, ನಾಳೆಯಿಂದ ಬಿಗ್ ಬಾಸ್ ರೂಲ್ಸನ್ನು ಬ್ರೇಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಯಾಕಂತಂದರೆ ಒಂದು ವಿನಯ್ ಮತ್ತು ಮೈಕಲ್ ಅವರು ಸ್ಮೋಕ್ ಮಾಡಿದ್ದಕ್ಕೋಸ್ಕರ ಇಡೀ ಬಿಗ್ ಬಾಸ್ ಮನೆಗೆ ಬೆನ್ನಿಗೆ 5 ಕೆಜಿ ಭಾರದ ಒಂದು ವಸ್ತುವನ್ನು ಎತ್ಕೊಂಡು ಹೋಗುವಂತಹ ಶಿಕ್ಷೆ ಎಲ್ಲರಿಗೂ ಕೂಡ ಸಿಕ್ಕಿತ್ತು. ಆಗ ಡ್ರೋನ್ ಪ್ರತಾಪ್ ಅವರು ಮಾತಾಡಿದರು, ಆದರೆ ಯಾರು ಕೂಡ ಬೇರೆಯವ್ರಿಗೆ ಮಾತಾಡೋದಕ್ಕೆ ಧೈರ್ಯ ಇರಲಿಲ್ಲ. ಇನ್ನೊಂದು ವಿಚಾರ ಹೇಳ್ತೀನಿ, ಸಿರಿ ಅವರು ಇಷ್ಟು ದಿನ ತುಂಬ ಒಳ್ಳೆಯವರು ಟಾಸ್ಕ್ ಆಡ್ತಿದ್ದಾರೆ, ಅವರ ಒಂದು ವ್ಯಕ್ತಿತ್ವ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಇವಾಗ ಕೊನೆಯಲ್ಲಿ ಮೂಮೆಂಟಲ್ಲಿ ಈ ಒಂದು ವಿಚಾರಕ್ಕೆ, ಅದು ಊಟ ಹಸುವಾಗಿದೆ, ಅವರು ಊಟ ಮಾಡಿದ್ದಾರೆ, ಬೇರೆಯವರು ಕೂಡ ಅನ್ನವನ್ನು ಊಟ ಮಾಡಿದ್ದಾರೆ, ಮುದ್ದೆಯನ್ನು ತಿಂದಿದ್ದಕ್ಕೋಸ್ಕರ ವಿನಯ್ ಅವ್ರ ಜೊತೆಗೆ ಸೇರಿಕೊಂಡು ಅಥವಾ ಬೇರೆ ಸ್ಪರ್ಧಿಗಳ ಜೊತೆಗೆ ಸೇರಿಕೊಂಡು ಹಾಗೆ ಮಾಡಬಾರ್ದಾಗಿತ್ತು ಹಾಗೆ ಹೇಗೆ ಅಂತೇಳಿ ಇವತ್ತು ರೈಸ್ ಆಗ್ತಾರೆ, ಇವತ್ತು ವಾಯ್ಸನ್ನು ರೈಸ್ ಮಾಡ್ತಾರೆ. ಒಳ್ಳೆಯ ವಿಚಾರಕ್ಕೆ ಸಿರಿ ಅವರು ರೈಸ್ ಮಾಡಿದರೆ ನನಗೆ ತುಂಬ ಖುಷಿ ಆಗ್ತಾ ಇತ್ತು. ಇಂಥ ಒಂದು ಊಟದ ವಿಚಾರಕ್ಕೆ, ಅದರಲ್ಲೂ ಕೂಡ ಹಸಿವು ಅನ್ನೋ ವಿಚಾರಕ್ಕೆ ಅವರು ರೈಸ್ ಮಾಡಿದ್ದು ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಸಿರಿ ಅವರು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು. ಯಾರೋ ಒಬ್ಬರು ಮಾತು ಕೇಳ್ಕೊಂಡು ನಮ್ರತ ಅಥವಾ ವಿನಯ್ ಅವರು ಅಥವಾ ಪವಿ ಅವರು ಇವ್ರ ಮಾತು ಕಟ್ಕೊಂಡು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಈಗ ಮಾಡಬಾರ್ದಾಗಿತ್ತು ಅವರು ಹಾಗೆ ಹೇಗೆ ಅಂತ ಹೇಳ್ತಾರೆ. ಸೊ ಅದು ಏನು ಪ್ರಾಬ್ಲಮ್ ಆಗಿದೆ, ಬೇರೆ ಎಲ್ಲದಕ್ಕೂ ಕೂಡ ಸಹಿಸ್ಕೊಂಡ್ರು, ವಿನಯ್ ಅವರು ಮಾಡಿದಂತಹ ಎಡವಟ್ಟುಗಳನ್ನು ಕೂಡ ಸಹಿಸ್ಕೊಂಡಿದ್ರು, ಆವಾಗ ಶಿಕ್ಷೆ ಕೂಡ ಆಗಿತ್ತು, ಅದನ್ನೆಲ್ಲದೂ ಕೂಡ ಅವರು ಕಾಮನ್ ಕೂಲಾಗಿ ತೆಗೆದುಕೊಂಡ್ರು, ಇದನ್ನು ಹಾಗೆ ತೆಗೆದುಕೊಳ್ಬೇಕಾಗಿತ್ತು. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡ್ತಿದ್ದಾರೆ ಸಿರಿಯವರು, ಅದು ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಯಿತು. ಜೊತೆಗೆ ಈ ಒಂದು ಗ್ಯಾಸನ್ನು ಆಫ್ ಮಾಡಿದ ವಿಚಾರ ಏನಪ್ಪ ಅಂತಂದರೆ ಅದು ಕಿಚ್ಚ ಸುದೀಪ್ ಅವರು ಇಡೀ ಸ್ಪರ್ಧಿಗೆ ಊಟವನ್ನು ಕಳಿಸ್ಕೊಡೋದಕ್ಕೆ. ಇದು ಮೊದಲ ಸೀಸನ್ ಅಂದನು ಕೂಡ ಕಿಚ್ಚ ಸುದೀಪ್ ಅವರು ತಮ್ಮ ಸ್ವತಃ ಅವರ ಒಂದು ಕೈಯಿಂದನೇ ಅವರು ಅಡುಗೆಯನ್ನು ಮಾಡಿ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ವಿಶೇಷವಾಗಿರುವಂತಹ ಅಡುಗೆಯನ್ನು ಕಳಿಸ್ಕೊಡ್ತಾರೆ. ತುಂಬ ಚೆನ್ನಾಗಿ ಅಡುಗೆಯನ್ನು ಕೂಡ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಅಂತ ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ಹಾಗಾಗಿ ಅವರ ಒಂದು ಕೈ ರುಚಿಯನ್ನು ಊಟ ಮಾಡುವಂತಹ ಸ್ಪರ್ಧಿಗಳೇ ಒಂದು ಲೆಕ್ಕಾಚಾರದಲ್ಲಿ ಪುಣ್ಯವಂತರು ಅಂತ ಹೇಳ್ಬೋದು. ಸೊ ಅಲ್ಲಿರುವಂಥ ಸ್ಪರ್ಧಿಗಳು ಎಲ್ಲರಿಗೂ ಕೂಡ ವಿಶೇಷವಾಗಿ ಹಾಗೆ ಬಗೆ ಬಗೆ ಆಗಿರುವಂತಹ ಅಡುಗೆಗಳು ಕೂಡ ಬಂದಿದೆ. ಜೊತೆಗೆ ಕೆಲವು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪತ್ರಗಳು ಕೂಡ ಬಂದಿದೆ. ಕಿಚ್ಚ ಸುದೀಪ್ ಅವರು ಇದು ಮೊದಲ ಸೀಸನ್ನಿಂದಲೂ ಕೂಡ ಕೊಡುವಂತಹ ವಾಡಿಕೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಕಳೆದ ಸೀಸನ್ ಅಲ್ಲೂ ಕೂಡ. ಜೊತೆಗೆ ಒಂದು ಸಂದೇಶ ಕೂಡ ಇರುತ್ತೆ. ಆ ಒಂದು ಸಂದೇಶದಲ್ಲಿ ಕೆಲವು ಸ್ಪರ್ಧಿಗಳಿಗೆ ಕೆಲವು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಹಾಗೆ ವಿನಯ್ ಅವರಿಗೆ ಗಾಡಿ ಇಳಿಜಾರಲ್ಲಿ ಹೋಗ್ತಾ ಇದೆ ಅಂದಿದ ತಕ್ಷಣ ಅದರ ಚೇಂಜ್ ಮಾಡಬೇಕಾಗಿರೋದು ಗಾಡಿನಲ್ಲ ಗೇರನ್ನ ಅಂತ ಹೇಳ್ತಾರೆ. ಸೊ ಅದರ ಅರ್ಥ ತುಂಬ ಮೀನಿಂಗ್ ಕೊಡುತ್ತೆ. ಎಷ್ಟು ಮೀನಿಂಗ್ ಕೊಡುತ್ತೆ ಅಂತಂದರೆ ವಿನಯ್ ಅವರು ಮಾಡ್ತಿರೋದು ಎಲ್ಲಿ ಎಡವುತ್ತಾ ಇದ್ದಾರೆ, ಎಲ್ಲಿ ಸರಿ ತಪ್ಪಾಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಅದು ಮೀನಿಂಗ್ ಬರುತ್ತೆ. ಸೊ ಅದನ್ನು ಮುಂದಿನ ವಿಡಿಯೋದಲ್ಲಿ ತುಂಬ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾರ್ಯಾರಿಗೆ ಯಾವ ಯಾವ ಪತ್ರದಲ್ಲಿ ಏನೇನು ಕೊಟ್ಟಿದ್ರು ಅದ್ರ ಮೀನಿಂಗ್ ಏನು ಬರಬಹುದು ಅಂತೇಳಿ.
ಸೊ ಹಾಗೆ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಒಂದು ಆತ್ಮವಿಶ್ವಾಸ, ಹಾಗೆ ಒಂದು ಗೆಲುವು ಮತ್ತು ಸೋಲು ಇವೆರಡನ್ನು ಕೂಡ ನೀವು ಫಾರ್ಮುಲಾವನ್ನು ಅಪ್ಲೈ ಮಾಡಿದ್ರೆ ನೀವು ಫೈನಲ್ಗೂ ಬರ್ಬೋದು ಅಥವಾ ಒಂದು ಟಾಸ್ಕ್ ಚೆನ್ನಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಕಾರ್ತಿಕ್ ಅವ್ರಿಗೆ ನೀವು ಟಾಸ್ಕ್ಗೋಸ್ಕರ ತಮ್ಮ ತಲೆಯ ಕೂದಲನ್ನೇ ಬೋಳಿಸ್ಕೊಂಡಿದ್ದೀರಿ, ಒಂದು ಫೋಕಸನ್ನು ಮಾಡಿಕೊಂಡು ನೀವು ಕೂಡ ಏನಾದರೂ ಸೇಫ್ ಆಗಬೇಕು ಅಂತ ಇದ್ದರೆ ಫೈನಲ್ ಲಿಸ್ಟಲ್ಲಿ ನೀವು ಕೂಡ ಬರ್ತೀರಾ ಅಂತೇಳಿ ಕೆಲವು ವಿಚಾರಗಳನ್ನು ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ದಾರೆ. ಇನ್ನು ಮೈಕಲ್ ಅವ್ರಿಗೆ ಇದು ಗೊತ್ತಿರೋ ದಾರಿನೇ ಅಲ್ವಾ ಅಂತೇಳಿ ನಾವು ಏಕಾಏಕಿ ನುಗ್ಗೋದಕ್ಕೆ ಆಗೋದಿಲ್ಲ, ಸಮ್ಟೈಮ್ಸ್ ಗೊತ್ತಿರೋ ದಾರಿನಲ್ಲೇ ನಾವು ಎಡವುತ್ತೀವಿ, ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿ ಹೋಗಬೇಕು ಅಂತೇಳಿ ಮೈಕಲ್ ಅವ್ರಿಗೆ ಹೇಳಿದ್ದಾರೆ. ಇದು ಅವ್ರಿಗೆ ಹೇಳಲೇಬೇಕಾಗಿತ್ತು. ಇದರ ಮೀನಿಂಗ್ ಎಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಸದ್ಯದ ಪರಿಸ್ಥಿತಿಗೆ ಕಿಚ್ಚ ಸುದೀಪ್ ಅವರು ಇಡೀ ಸ್ಪರ್ಧಿಗಳಿಗೆ ಒಂದು ಉತ್ತಮವಾಗಿರುವಂತಹ ಅಡುಗೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಡ್ರೋನ್ ಪ್ರತಾಪ್ ಅವರಿಗೆ ಯಾರೆಲ್ಲ ನೀನು ಅಡುಗೆ ಮಾಡಿದ್ಕೆ ಮುದ್ದೆ ಮಾಡಿದ್ಕೆ ನಿನಗೆ ಈಗ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಅವರು ಅಪೋಸ್ ಮಾಡಿದ್ರು, ಆದರೆ 5 ಜನ ಮಾತ್ರ ಡ್ರೋನ್ ಪ್ರತಾಪ್ ಅವರ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ರು. ಸೊ ಸದ್ಯ ಹಸಿವು ಅಂತ ಬಂದಾಗ ಯಾರೂ ಕೂಡ ಜಗಳ ಆಡದಲೆ ಅದೆಲ್ಲವೂ ಕೂಡ ಒಂದು ನೀಟಾಗಿ ಅವರು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಎಲ್ಲದೂ ಕೂಡ ಮಾಡೋದು ಹೊಟ್ಟೆಗಾಗಿ ಅಥವಾ 3 ಗಿಣ್ಣು ಬಟ್ಟೆಗಾಗಿ ಅಂತೇಳಿ ಗಾದೆನೂ ಕೂಡ ಇದೆ, ಹಾಗೆ ತುಂಬ ಫೇಮಸ್ ಹಾಡಾಗಿರೋದು ಕೂಡ ಇದೆ. ಸೊ ಈಗಿರುವಾಗ ಊಟದ ವಿಚಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡೋದು ಅದು ನನಗೆ ಯಾಕೋ ಸರಿ ಕಾಣಿಸಲ್ಲ. ಸದ್ಯದ ಪರಿಸ್ಥಿತಿಗೆ ಇದಿಷ್ಟು ಇವತ್ತು ನಡೆದಂತಹ ಅಪ್ಡೇಟ್ಸ್ಗಳು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.